स्वागत है आपका यश न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಎಲ್ಲಾ ನಮಗ ಇದು ಎಲ್ಲಾ ಅಸ್ತಿನೇ ಹೊರತು ನಮ್ ವಕ್ ಮಾಡ್ಬಿಟ್ಟದ ವಕ್ ಮಾಡ್ಬಿಟ್ಟು ಏನದ ವಫ್ ಮತ್ತ ಮುಸ್ಲಿಂ ಸಮಾಜ ಬಹಳ ಫರಕ್ ಅದ ಇಲ್ಲಿ ಅದು ವಿಚಾರ ಮಾಡ್ಬೇಕು. ಇದೇನಾಗ್ತದ ಹಿಂದೂ ಮುಸ್ಲಿಂ ಕಾರ್ಡ್ ಯೂಸ್ ಮಾಡಿ ಇಲ್ಲಿ ರಾಜಕೀಯದ ಕೆಲವೊಬ್ರು ಉಪಯೋಗ ಮಾಡ್ಕೊಳತ್ತಾರ. ಇಲ್ಲಿ ಈ ವಿಷಯ ಒಳಗ ಹಿಂದೂ ಮುಸ್ಲಿಂ ಕಾರ್ಡ್ ಬರುದಿಲ್ಲ. ಇದ್ರಾಗ ಬಾಧಿತರಾದವರು ಹಿಂದೂ ಸಮಾಜದವ್ರು ಅದಾರ ಮುಸಲ್ಮಾನ್ ಸಮಾಜದವ್ರು ಈ ವಿಷಯ ಇರಾಗ ಅದಕ್ಕೇನದ ದಯವಿಟ್ಟು ಕೆಲವು ಬಿಜೆಪಿ ನಾಯಕರು ನಮ್ಗೆ ವಿನಂತಿ ಏನಂದ್ರೆ ತಾವು ಈ ವಫ್ ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಾವು ಅಭ್ಯಾಸ ಮಾಡ್ಬೇಕು ಮೊದಲು. ಮತ್ತೆ ಇನ್ನೊಂದು ಏನಂದ್ರೆ ಇವರಿಗೆ ನೈತಿಕತೆ ಇಲ್ಲ. ಯಾಕೆ ನೈತಿಕತೆ ಹೇಳ್ತೀನಂದ್ರೆ ಈ ಬಿಜೆಪಿ ನಾಯಕರಿಗೆ ಬಂದು ನಿನ್ನೆ ಕೇಂದ್ರ ಸಚಿವರು ಬಂದರು, ಜೋಶಿಯವರು ಬಂದರು, ನಮ್ಮ ನಗರ ಶಾಸಕರು ಯತ್ನಾಳವ್ರು ಇರ್ತಾರೆ, ಯಾರ್ಯಾರು ಬಂದು ಬಂದಿಗೆ ಒಂದು ಕಮಿಟಿ ಮಾಡಿಸು ಎಲ್ಲಿ ನೋಡಿ. ಹೊನ್ವಾಡಾಗ ಒಂದು ಜಮೀನು ಇಲ್ಲ, ನಮ್ಮಲ್ಲಿ ಗೆಜೆಟ್ ಅದ. ಇಲ್ಲಿ ಬಿಜಾಪುರ ತಾಲೂಕದ ಗೌರ್ಮೆಂಟ್ ಗೆಜೆಟ್ ಐತೆ ನಮ್ಮಲ್ಲಿ. ಇದು ನಮ್ಮಲ್ಲಿ ಹೊನ್ವಾಡ ಹೊನ್ನಾಡ ಮತ್ತು ಇಡೀ ತಾಲೂಕದ ಗೆಜೆಟ್ ಇದೆ, ಬಿಜಾಪುರ ತಾಲೂಕು ಗೆಜೆಟ್ ಇದು. ನಾ ಇಲ್ಲಿ ಜಿಲ್ಲಾ ಕಸಿಲ್ಲ. ಇದರಲ್ಲಿ ಒಂದು ಹಿಂದೂ ಸಮಾಜ ಹೆಸರಿಲ್ದ್ರ 74 ಇದ್ರ. ಮತ್ತೆ ಎಲ್ಲಿ ಪ್ರಶ್ನೆ ಬರ್ತದ ಇದು? ಇದು ಪ್ರಶ್ನೆ ಎಲ್ಲಿ ಬರ್ತದ? ಹಿಂದೂ ಮಂದಿ ನಮ್ದೆಲ್ಲ ತಗೊಳಕತ್ತಾರ, ವಾಪದ ತಗೊಳಕತ್ತಾರ. ಇಲ್ಲಿ ಈ ಗೆಜೆಟ್ ಒಳಗೆ ಒಂದು ಸಿಂಗಲ್ ಹೆಸರೇ ಹಿಂದೂ ಸಮಾಜದ್ದು. ಇದು ನೋಡ್ರಿ, ಎಲ್ಲ ಹೊನ್ವಾಡ ತೆಗಿರಿ. ಹೊನ್ವಾಡ ಒಳಗೆ 16 ಎಕರೆ ಇದು ಬೈತಾರ. ಅಲ್ಲಿ ಕಬ್ರಸ್ತಾನ ಮಸ್ತವ ಒಂದು ಮುಸ್ಲಿಂ ಹೆಸರು ಅದಾನ. ಅದ್ರಾಗ ಏನದ ಅಂದ್ರೆ ಇದ್ರ ಒಂದು ಎಲ್ಲಿ ಹುಡುಕಾಡಿದ್ರು ಈ ಬಿಜಾಪುರ ತಾಲೂಕು ಒಳಗ. ಏನು ಈ ಆಸ್ತಿ ಸರ್ವೆ ನಂಬರ್ ಅದ, ಗೆಜೆಟ್ ಅದ, ಪಾಸ್ ಇಲ್ಲ, ನೇಮ್ ಆಫ್ ದ ಬಫ್ ಇದು ಐತಿ. ಅದ್ರಾಗ ಯಾರ ಅವ ಏನ್ ಮಾಡತ್ತ ಅವ್ನ ಹೆಸರು ಐತಿ, ಸರ್ವೆ ನಂಬರ್ ಐತಿ, ಎಷ್ಟು ಎಕರೆ ಗುಂಟಿ ಐತಿ. ಇಲ್ಲಿ ಊರು ವೈಸ್ ಅದ. ಹಾ ಇಲ್ಲ ಮತ್ತ ಇನ್ನೊಂದ್ ಏನಾಗ್ತದೆ ಅಂದ್ರ ಜನ ಮರಲು ಜಾತ್ರೆ ಮರಲು ಅಂತ ಹಂಗ ನಡೆದ ಇದು ಹೊಟ್ಟಿದ್ರು. ಈಗ ಅಲ್ಲಿ ಇಲ್ಲೇ ಐತೆ ಅಂತ ಅವ್ರು ಹೇಳಿದ್ರಲ್ಲ, ಇಲ್ಲಿ ಗೆಜೆಟ್ 74 ಗೆಜೆಟ್ ಸಂಜೆ ನೋಡಿದ್ರು. ಇಲ್ಲಿ ಅದ್ ಇಲ್ಲಿ ಹೊನ್ವಾಡದೈತಿ ನೋಡಿ. ಇಲ್ಲಿ ಈ ಗೆಜೆಟ್ ಒಳಗೆ ಹೊನ್ವಾಡ ಊರಿಗೆ ಬಂದ ಮಾರ್ಕ್ ಮಾಡಿದ್ವಿ. ಏನ್ರಿ ಹೊನ್ವಾಡ ಒಳಗೆ 1200 ಎಕರೆ ಎಷ್ಟು ಹೇಳಿದವರು? ಹಾ 1200 ಎಕರೆ ಎಲ್ಲ ತೆಗೆದ್ರೆ 42 ಎಕರೆ ಐತಿ. ಮತ್ತೆ ಹೆಸರು ಯಾರ ಹೆಸರು? ಅಬ್ದುಲ್ಲಾ ಯತೀನ್ ಸಾಬ್ ಮಕಾಂದ ಒಂದ್ ಹೆಸರು ಐತಿ. ಇನ್ನೊಂದ್ ಏನ ಇಮಾಮ್ ನಬಿ ಮುಜಾವ ಅನ್ವಾ, ಈ ಇಬ್ಬರ ಹೆಸರಲ್ಲೇ ಇಷ್ಟಕ್ಕೆ ಜಮೀನು. ಇದು ಇದು ಕೂಡ ಏನದ 42 ಇದೊಂದು ಹುಡ್ಕೊಂಡ್ರು ಎಲ್ಲ ಕೂಡಿ 62 ಆಗ್ತದೆ ಗೆಜೆಟ್ ಪ್ರಕಾರ. ಏನು ಟೋಟಲ್ 75 ಇದ್ರ ಪ್ರಕಾರ ನಡೋದು. ಅದಕ್ಕೆ ಬೇರೆ ಇಲ್ಲಿ ಇದೇ ಅದ. ಇದು ಇದು ನಡೆದಿದೆ ಎಲ್ಲಿ ಹಚ್ಚೋದಲ್ಲ ಹತ್ತದಲ್ಲ, ಇದರಿಂದ ಹೆಚ್ಚಿದ್ದು ಏನ ಈ ಮೇನ್ ಬೇಸಿಕ್ ಏನು ಗೆಜೆಟ್ ಅದಲ್ಲ, ಇದು ಇದರಿಂದ ಸ್ಟಾರ್ಟ್ ಆಗಿದ್ದು. ಇದು ಇಲ್ಲೇ ಹೇಳ್ತಾರ್ರಿ, ನಮಗೆ ಗೊತ್ತಿಲ್ಲ, ನಾವು ಗೆಜೆಟ್ ಪ್ರಕಾರ ಹೋಗ್ಬೇಕಲ್ಲ. ಹ್ಞೂ ಇಲ್ಲಿ ಇಷ್ಟೇ ಐತಿ ಗೆಜೆಟ್ ಪ್ರಕಾರ. ಈ ಇಬ್ಬರ ಹೆಸರು ಗೊತ್ತಿಲ್ಲರಿ ಯಾರು ಅದಾರ ಅನ್ನೋದು. ಅದಕ್ಕೆ ಅದಕ್ಕೆ ಅದು ಇದು ಸಾಮಾನ್ಯ ಫ್ರಂಟ್ ಗೆಜೆಟ್ ಅದ. ಇದು ಬಿಜಾಪುರ ತಾಲೂಕು ಗೆಜೆಟ್ ಇದು. ಒನ್ ಮಾಡ್ದಿ ನೋಡಿಲ್ಲ, ಒನ್ ಮಾಡ್ದಿಲ್ಲ ಐತಿ. ಇಲ್ಲ ಮನ ಮಾಡ್ತಾನೆ ಒನ್ ಮಾಡ್ದಿಲ್ಲ ಐತಿ ನೋಡಿ. ಒನ್ ಮಾಡ್ದಿ ಹಾ ನಮ್ಮ ಅದಾವ ಇದ್ರ ನಮ್ಮ ಇಲ್ಲ ಈಗ ಮೇನ್ ನಮ್ದು ಏನಾಗುತ್ತೆ ಸರ್, ನಮ್ದು ಸ್ಪಷ್ಟೀಕರಣ ನಾಗಲ್ಕೊಳ್ಳಕ್ಕೆ ಜನರಿಗೆ ಇವು ಕೆಲವು ಬಿಜೆಪಿ ನಾಯಕರು ತಪ್ಪು ಸಂದೇಶ ಕೊಟ್ಟು ತಮ್ಮ ರಾಜಕೀಯದ ಒಂದು ಬ್ಯಾಳಿ ಬೆಳೆಸ್ಕೊಳಕತ್ತಾರಲ್ಲ, ಅದ್ರ ಬಗ್ಗೆ ನಾ ಸ್ಪಷ್ಟೀಕರಣ ಕೊಡ್ಲಕತ್ತೀನಿ. ಮತ್ತೆ ಇನ್ನೊಂದು ಏನಂದ್ರ ಅವರಿಗೆ ಈ ಹೋರಾಟ ಮಾಡೋದು ನೈತಿಕತೆ ಅವ್ರಿಗಿಲ್ಲ. ನಾವು ಫಸ್ಟ್ ಹೇಳ್ತೀನಿ ಅಂದ್ರೆ ಯಾಕೆ ಹೇಳಕತ್ತೀನಿ ಅಂದ್ರೆ ಇದು BJP ಸರ್ಕಾರ ಇದ್ದಾಗೆ ಎಂಟ್ರಿ ಆಗಿದ್ದದ. ಇವು 18-19 ಸರ್ಕಾರ ಯಾರ್ದಿತ್ತವ ಏನ್ರಿ ಹೌದು ಸರ್ಕಾರದವ್ರೆ ಅವ್ರ ಸರ್ಕಾರ ಆಗಿರೋದು. ಈಗ ಹಾಕಿರು ಸಿದ್ದರಾಮಯ್ಯ ಸರ್ ಇದ್ರ ಹೆಸರಲ್ಲಿ ಆಗ್ಲಿ ನೋಡ್ರಿ ಸರ್, ಅದು ಅದು 19 ಆಗ್ಯದ. ಇವ್ರು ಇದಕ್ ಮುಂದೆ 22 ಸಲ ಆಗ್ಯಾವ ಎಂಟ್ರಿ, ಒಂದ್ ಬೊಮ್ಮ ಇದ್ದಾಗ ಆಗ್ಯದ. ಇಲ್ಲಿ ಏನಾಗ್ಯದ ಅಂದ್ರೆ ನಾವ್ ಹೇಳಕತ್ತಿಲ್ಲ, ಇದು ಇದು ಹೈಕೋರ್ಟ್ ಜಡ್ಜ್ ಹೇಳ ಇಲ್ಲಿ ಒಂದು ಜಜ್ಮೆಂಟ್ ಕೊಟ್ರಲ್ಲಿ ಇಲ್ಲ ಅಲ್ಲ. ಇದು 42 ಹಂಗಾರ ಯಾಕೆ ಟಾಸ್ಕ್ ಫೋರ್ಸ್ ಒಳಗಿತ್ತಿಲ್ಲ
ನೋಡ್ರಿ ಆ ಜಮೀರ್ ಇರ್ಲಿ ಅವ್ರು ಯಾರು ಬೇಕಾದ್ರಿ ಬಸವನಗೌಡ ಹೇಳ್ರಿ, ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಮಾಡಕ್ ಬರುದ್ರ ಅದು ಏನ. ನನ್ನ ಪ್ರಶ್ನೆ ಏನದ, ನೀವು 42 ದೇ ಇದು ಏನು ಎಂಟ್ರಿ ಆಗಿತ್ತಲ್ಲ ಅದು ನೀವು ತೆಗೆದ ಆ್ಯಸ್ ಇಟ್ ಇಸ್ ಇಟ್ರಿ. ಮೊದಲು ಹೆಂಗಿತ್ತು ಮತ್ತೆ ನಮ್ಮದು ಎಂಟ್ರಿ ಆಗಿತ್ತು ಆ್ಯಸ್ ಇಟ್ ಇಸ್ ಇಟ್ರಿ, ಅದೇ ಟಾಸ್ಕ್ ಫೋರ್ಸ್ ಹೋಯ್ತೀರಿ ಸೇಮ್ ವಿಷಯ ಒಂದೇ ಅಲ್ರಿ. ಅವ್ನು ವಿದೌಟ್ ನೋಟಿಸ್ ತಹಸೀಲ್ದಾರ ಎಂಟ್ರಿ ಮಾಡ್ಯಾನ ಹಿಂದಿದು ಹೌದಲ್ಲ. ನಮ್ದು 18 22 ಆಗ್ಯಾವ. ನೋಡ್ರಿ ಅದು 2 ವರ್ಷ ಮರ್ಡರ್ ಮಾಡಿದ್ರು ಮರ್ರೆ, ಈಗ ಹೋದ ತಿಂಗಳು ಮರ್ಡರ್ ಆದ್ರು ಮರ್ರೆ, ಏನ ಸೇಮ್ ವಿಷಯ ಐತಿದು. ನಮ್ದೇನು ವಿಷಯ ಸೇಮ್ ಅದ, ಎಂಟ್ರಿ ಓನ್ಲಿ ಎಂಟ್ರಿ ಮಾಡಿ ತೆಗ್ದಾರ. ನಮ್ದು ವಿದೌಟ್ ಇನ್ ನೋಟಿಸ್ ಎಂಟ್ರಿ ಮಾಡಿದ್ರೆ ತೆಗಿರಕ್ ನಮ್ದು ಅಷ್ಟೇ ಐತಿ. ನಮ್ಮ ಗುರ್ತಿಲ್ಲ, ಕೋಟಿ ಹೋಗ್ಯಾಲ, ಕೋಟಿ ಹೋಗ್ಯಾನ, ಕೋಟಿ ಹೋಗ್ಯಾವ ತಹಸೀಲ್ ಡೈರೆಕ್ಷನ್ ಕೊಟ್ರದ ಆರ್ಡರ್ ಐತಿ. ಹಾ ಕೋಟಿ ಹೋಗಿದೆ, ಅದು ತೆಗದ ಡೆಲಿಟ್ ಮಾಡ್ಬೇಕಂತ ಹೇಳ್ಯಾರ. ಇಲ್ಲೇ ಐತಿ ನೋಡ್ರಿ, ಇದು ಆರ್ಡರ್ ಆಗ್ಯದ. ಇಲ್ಲಿ ತಹಸೀಲ್ದಾರ್ ಏನ್ ಮಾಡ್ಯಾರ ಅಂದ್ರ ಆರ್ಡರ್ ಇದು ದ ರಿಟ್ ಪಿಟಿಷನ್ ಅಲೌಡ್ ದಸ್ ಅದು ಇದು 20 20 22 ಇದಾಗ್ಯದ. ಯಾ ಮ್ಯಾಂಡೇಮ್ಸ್ ಇಸ್ ಯೂಸ್ ಡೈರೆಕ್ಟಿಂಗ್ ರೆಸ್ಪಾಂಡೆಂಟ್ ನಂಬರ್ 4 ಅಂದ್ರೆ ತಹಸೀಲ್ದಾರ್ ರೆಸ್ಪಾಂಡೆಂಟ್ ಇದ್ದಾರೆ ತಹಸೀಲ್ದಾರ್ ಬರ್ರಿ. ಅವ್ರು ಏನು ಆರ್ಡರ್ ಮಾಡ್ಯಾರ ಅಂದ್ರೆ ಟು ಡೆಲೀಟ್ ದ ಎಂಟ್ರಿ ಆಫ್ ರೆಸ್ಪಾಂಡೆಂಟ್ ನಂಬರ್ 5. ರೆಸ್ಪಾಂಡೆಂಟ್ 5 ವರ್ಕ್ ಅದರಿ ಏನ್ರಿ ಕುಲ್ಕಣ್ಣವ್ರ, ರೆಸ್ಪಾಂಡೆಂಟ್ ನಂಬರ್ 4 ತಹಸೀಲ್ದಾರ್ ಅದ, ರೆಸ್ಪಾಂಡೆಂಟ್ ನಂಬರ್ 5 ವರ್ಕ್ಸ್ ಅದ. ಇಲ್ಲಿ ಏನ್ ಹೇಳ್ತಾರ, ಇಶ್ಯೂಡ್ ಡೈರೆಕ್ಟಿಂಗ್ ರೆಸ್ಪಾಂಡೆಂಟ್ ನಂಬರ್ 4 ಟು ಡೆಲೀಟ್ ದ ಎಂಟ್ರಿ ಆಫ್ ರೆಸ್ಪಾಂಡೆಂಟ್ ನಂಬರ್ 5 ಏನ್ರಿ ಇನ್ ಕಾಲಮ್ ನಂಬರ್ 5 & 11. ಇವೇನು ನಂಬರ್ 9 ಮತ್ತು 11 ಏನು ಹಾಕ್ಯಾರಲ್ಲ ಇದು ತೆಗಿಬೇಕು. ಅದು ರೆಕಾರ್ಡ್ ಆಫ್ ರೈಟ್ಸ್ ಇನ್ ದ ರಿಸ್ಪೆಕ್ಟ್ ಆಫ್ ಲ್ಯಾಂಡ್ ಆಫ್ ದ ಪಿಟಿಷನರ್ ಏನಿಂಗ್ ಸರ್ವೆ ನಂಬರ್ ಇದು ಐತಿ. ಇದು ತಾಲೂಕಾ ರಾಯಚೂರು ಇದ್ದ ಐತಿ. ರಿಜಿಸ್ಟರ್ ದ ನೇಮ್ ಆಫ್ ದ ಪಿಟಿಷನ್ ಇನ್ ದ ಸ್ಟೇಟ್ ಆಫ್ ಯವನು ರೆಕಾರ್ಡ್ ವಿದಿನ್ 60 ಡೇಸ್. ವಿದಿನ್ 60 ಡೇಸ್ ಒಳಗೆ ಇದು ಎಂಟ್ರಿ ಮಾಡ್ಬೇಕಂತಾರೆ ಜಡ್ಜ್ ಮಾಡ್ಯಾರ. ಇಲ್ಲ ಅದು ನಡೆದ್ರಿ, ಅಪೀಲ್ ಹೋಗಿದ್ದೆ ಬಂದಿಲ್ಲ ಅವ್ರು, ಅವ್ರ ಅಪೀಲ್ ಬಂದಿಲ್ಲ, ಅವ್ರ ಅಪೀಲ್ಗೆ ಬಂದಿಲ್ಲ, ಆ ಅಪೀಲ್ ಹೇಳೋದಿಲ್ಲ. ನಂದೇನ ಗುರ್ತಾನ್ರಿ, ನಾ ಇರೋದು ಈಗ ನಾವು ಕೋರ್ಟ್ ಕಚೇರಿ ನಾವು ಮಾಡಿದ್ರೆ ಅಲ್ಲಿ ಈಗೆಲ್ಲ ಹೋಗ್ತೇವೆ ಅದು ಬೇರೆ ವಿಷಯ. ಆದ್ರೆ ನಿನ್ನೆ ಏನು ಇವರು ಡಿಸಿಷನ್ ತೊಗೊಂಡ್ರಲ್ಲ ನಂದು ಒಂದು ಅದಕ್ಕೆ 42 ತೆಗದ್ರಲ್ಲಿ ನೀವು ಏನು ಒಂದು ಡ ಬರಿತೀರಿ, ಅದಕ್ಕೆ ಹಾಕ್ಲಾಕ್ ಒಂದು ಡ ಬರಿಬೇಕಾಗ್ತದೆ ತೆಗಿಲಾಕ ಒಂದು ಡ ಬರಿಬೇಕು ಹೌದಲ್ಲ. ಈಗ ನೀವು ಏನು ಡ ಬರ್ದಿರಿ ಅಲ್ಲಿ ಮೊಟಿಷನ್ ಆ್ಯಸ್ ಪರ್ 1974 ಗೆಜಿಟ್ ಪ್ರಕಾರ ವಾಕ್ಸ್ ಹೊತ್ತಿ ಎಂಟ್ರಿ ಮಾಡೋದು ಬಂದದ. ಈಗ ಅವಾಗ ವಾಕ್ಸ್ದವ್ರು ಹೇಳಿದ್ರು ಅವ್ರದೈತೈತೆ. ಈಗ ತೆಗದಾರ ಅಂದ್ರೆ ಏನು ಡ ಏನು ಬರೀತಾರ, ಏನು ಎದಕ್ಕೆ ತೆಗದಾರ, ಅಲ್ಲಿ ಏನು ಬರೀತಾರ, ಏನು ಬೇಕಲ್ಲ ಒಂದು ರೀಸನ್. ಏನು ಬಸವನಗೌಡ ಯತ್ನಾಳು ಹೇಳೋದ್ರ ತೆಗದ್ರಿ ಅವತ್ತಿರು, ಏನು ಇವರು ಯಾರ ಬಿ ಜೆ ಪಿ ಮುರುಳೀಶ್ ಜೋಶಿ ಸಾಹೇಬ್ರ ಬಂದಿದ್ರು ಇನ್ನೇ ಸೇಂದ್ರ ಸರ್ಕಾರ ಬರ್ತಾ ಇದ್ದಾರೆ ಏನು ಸರ್ಕಾರ ಕಾಣಬೇಕಲ್ಲ ಜೊಟಿಟ್ರಿ ನೋಡ್ತಾರೆ ಅಲ್ರ ಅದ ಅದು ಬರೀ ನೋಡ್ರಿ ಅದಲ್ಲ. ಇದು ಒಂದು ಬೇಕಲ್ಲ ಸರ್ಕಾರ ಹೇಳಿದ್ರೆ ಬರಿಬೇಕಲ್ಲ ಅರ್ಧ ಒಳಗೆ. ನಾ ಕೇಳಿದ ಪ್ರಕಾರ ಏನಾದ ಸುದ್ದಿ ಬಂದದಂದ್ರೆ ನಾನು ಇದು ನೀವು ಕೇಳಿರ್ಬೇಕು ನಿನ್ನೆ ನೀವು ಹೇಳಿರಲ್ಲ ಗಳೇ ನೀವು ಹೇಳಿರಲ್ಲ ಏನು ಹೇಳಿರಂದ್ರೆ ತಹಸೀಲ್ದಾರ್ ನೋಟಿಸ್ ಕೊಡ್ಲಾರ್ದಕ್ಕೆ ಕೆಲವೊಂದು ರೀಸೆಂಟ್ ಮಾಡಿದ್ದು ಮಾಡ್ಯಾರ. ನಮ್ದೇನು ರೀಸೆಂಟ್ ಮಾಡಿದ್ದು ಸೇಮ್ ಮಾಡ್ದಂಗೆ, ಹಿಂದ್ ಮಾಡಿದ್ದು ತಪ್ಪೇ ಅಲ್ಲ ಅದು ಸೇಮ್ ಐತಿ. ಮತ್ತೆ ಅದು ಯಾಕೆ ನೀವು ಟಾಸ್ಕ್ ಫೋರ್ಸ್ ಹೋಯ್ತೀರಿ, ಅದನ್ನು ತೆಗೀರಿ ಒಂದೇ ಪರ್ಸೆಂಟ್ ಒಂದು. ಮತ್ತೆ ಇನ್ನೊಂದೇನದ, ನಾನು ಬಿ ಜೆ ಪಿದವರಿಗೆ ನೈತಿಕತೆ ಈ ಹೋರಾಟ ಮಾಡ್ಲಿಕ್ಕೆ ಇಲ್ಲ ಯಾಕೆ ಹೇಳಾಗ್ತೀನಿ ಅಂದ್ರೆ, ಇವರು ನಮಗೆ ಇನ್ನೂ ಎಚ್ಚರಿಕೆ ಮಾಡ್ಸ್ಯಾರ ಸರ್ ಕಾಂಗ್ರೆಸ್ ಸರ್ಕಾರದವರು. ಏನು ಎಚ್ಚರಿಕೆ ಕೊಟ್ರಂದ್ರೆ ಹಿಂಗೆ ಒಪ್ಪದವರು ನಮಗೆ ಒಂದು ಇದು ಮಾಡ್ಯಾರ 80 74 ಪ್ರಕಾರ ನಿಮ್ದು ಸೇರ್ಸತ್ತಾರ, ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ರೆ ಹೇಳ್ರಿ ಅಂತೇಳಿ ಒಂದು ನೋಟಿಸ್ ಕೊಟ್ಟಿವ್ರು ಯಾರು ಕಾಂಗ್ರೆಸ್ ಸರ್ಕಾರದೊಳಗೆ. ಆದ್ರೆ ಬಿ ಜೆ ಪಿ ಸರ್ಕಾರದೊಳಗೆ ಏನಾಯ್ತು, ನೋಟಿಸು ಕೊಟ್ಟಿಲ್ಲ ಏನೂ ಇಲ್ಲ, ಡೈರೆಕ್ಟ್ ಇಲ್ಲಿ ಆಸ್ತಿನೇ ಎಂಟ್ರಿ ಮಾಡಿಬಿಟ್ಟದ. ನಮಗೊಂದು ಯಾವ ಲೋನ್ ಸಿಗುವುದಿಲ್ಲ, ಮಾರ್ಲಾಕ್ ಬರೋದಿಲ್ಲ ಎಲ್ಲ ಪ್ರತಿಯೊಂದು. ಇಂಥ ರೈತರಿಗೆ 100% ರೈತರಿಗೆ ಅಂದ್ರೆ ಮುಸ್ಲಿಂ ಸಮಾಜದ ರೈತರಿಗೆ ಇದು ಸ್ವಲ್ಪ ಸಮಸ್ಯೆ ಆಯಿತು.
ಮತ್ ಇವರೆಲ್ಲ ಮಾಡಿದವ್ರು ಇವರು ಅದು ಅವಾಗ ಇವರು ಮತ್ ಇವ್ರಿಗೆ ಈಗೇನ್ ನೈತಿಕತೆ ಅದ ನಿನ್ನೆ ಜೋಶಿ ಅವರು ಆ ವಿಷಯ ನನಗೆ ಗೊತ್ತಿಲ್ಲ ತರ ಪ್ರೆಸ್ಸಿನ ನೋಡಿದೆ ಪೇಪರ್ಗೆ ಓದಿನ ಅದು ಇಲ್ರಿ ಬಿಜೆಪಿ ಯಾರು ನೀವು ಪತ್ರ ಯಾರು ಕೇಳಿದ ಪ್ರಶ್ನೆ ಕೇಳಿದ ಅವ್ರು ಏನಂದಾರ ಅವರು ನನಗೆ ಆ ವಿಷಯ ಒಳಗೆ ನನಗೆ ಗುರ್ತಿಲ್ಲ ತರ ಅವರು ಬಿಜೆಪಿ ಗೌರ್ಮೆಂಟ್ ಒಳಗೆ ಎಂಟ್ರಿ ಆಗಿದ್ದ ನನಗೆ ಗುರ್ತಿಲ್ಲ ತಿಳಿಯಾರ ಅವ್ರು ಏನು ಹಿಂಗಾಗ ಅದಕ್ಕೆ ನಮ್ಮ ದಿನದ ಅದೊಂದು ಒಂದು ಈ ರೀತಿ ಇವರು ರಾಜಕೀಯ ಮಾಡೋದು ಬಿಡಬೇಕು ಮತ್ತು ಒಂದು ವಿಶೇಷವಾಗಿ ಒಂದು ಹೇಳ್ಬೇಕಂದ್ರೆ ನಾವು ಇಷ್ಟು ದಿವಸ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರೀ ಸಾವಿರ ವಿರೋಧದಾರ ಅಂತ ತಿಳ್ಕೊಂಡಿದ್ದೇನೆ ಆದರೆ ಒಂದು ಈ ವಿಷಯ ಒಳಗೆ ಏನದ ಸಾವಿರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ವಿಷಯ ಒಳಗೆ ಯಾಕಂದ್ರೆ ನೂರಕ್ಕೆ 90% ಜನ ಮುಸಲ್ಮಾನರಿಗೆ ಲಾಭ ಆಗತ್ತಿದ್ರು ಅವ್ರ ಹೋರಾಟಕ್ಕೆ ನಾವು ಏನು ಯಾವುದೇ ವಿಷಯ ಇಟ್ಕೊಂಡು ಮಾಡಲಿ ಅವರು ಅದು ಇಲ್ಲ ನನಗೆ ಅವ್ರ ತಲೆಯಾಗ ಏನು ಇಟ್ಕೊಂಡು ಮಾಡಿ ಗೊತ್ತಿಲ್ಲ ಆದ್ರೆ ಒಂದೇನದ ಅವರಿಗೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಜಾಗೀರ್ದಾರ ಮುಜಾವರ ಇನಾಮದಾರ ಎಷ್ಟು ಮಂದಿ ಬಾಧಿತರದಾರಲ್ಲ ಏನಿದೆ ಅವರೆಲ್ಲರ ಪರವಾಗಿ ಮಾನ್ಯ ಯತ್ನಾಳ್ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ ಈ ವಿಷಯ ಅದು ಮುಂದೆ ಅದು ಬೇರೆ ಓಟದು ಬೇರೆ ಆದ್ರೆ ಕೆಲಸಕ್ಕಿಂತ ಹೋರಾಟಕ್ಕೆ ಇಲ್ರಿ ಅವ್ರು ನೋಡ್ರಿ ಅವ್ರ ಇಲ್ಲಿ ನಮಗೆ ಎಲ್ಲಿ ನ್ಯಾಯ ಸಿಕ್ತ ಗುರ್ತೈತಿ ಅವರು ರಾಜಕೀಯವಾಗಿ ಬಳಸಲಾಕತ್ತಾರ ಅವರು ಅವ್ರು ನಮಗೆ ಗುರ್ತೈತಿ ಅವ್ರು ಹಿಂದೂ ಮುಸ್ಲಿಂ ಕಾರ್ಡ್ ಯೂಸ್ ಮಾಡಿ ಮಾಡ್ಬೇಕು ಜನರಿಗೆ ತಪ್ಪು ಸಂದೇಶ ಕೊಡ್ಲಾಕತ್ತಾರ ಇದೇ ಸಿಂದಗಿರಿ ಉದಾಹರಣೆಗೆ ಮಠದ್ದು ಸಿಂದಗಿರಿ ಮಠ ಅಲ್ಲಿ ಹೋಗ್ಬೇಡಿ ಅಲ್ಲಿ ಏನೈತಿ ಅದು ಎಲ್ಲಾದ್ರೂ ಇಲ್ಲಿ 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 ಎಂಟ್ರಿ ಅದ ಗೈ ಅಲ್ಲಿ ಇವತ್ತು ಮಠದ್ದು ಹೇಳ್ತಾರೆ ನಿನ್ನೆ ಅದು ಎನ್ಫೋರ್ಸ್ಮೆಂಟ್ ಪ್ರಾಬ್ಲಮ್ ಅದ ಮಕ್ಕಳಕ್ಕೆ 5 ಎಕರೆ 6 ಗುಂಟೆ ಕಬರಸ್ತಾನ ಐತಿ ಅದ್ರ ಮಕ್ಕಳ ಪಕ್ಕದಲ್ಲಿ ಅದು ಇದು ಐತಿ ಅದು ಎನ್ಫೋರ್ಸ್ಮೆಂಟ್ ಸಮಸ್ಯೆ ಬಂದದ ಅದು ಎಡಿ ಎಲ್ಲಾರ ಅವರು ಆಫೀಸ್ ಇದು ಮಾಡ್ಕೊ ಅವ್ರು ಮಾಡ್ಕೋಬೇಕದೆಲ್ಲ ಏನೈತಿ ಎಷ್ಟು ಅದ ಅವ್ರು ಕೊಡ್ಬೇಕು ಅರ್ಜಿ ಅವ್ ಎಡಿ ಎಷ್ಟು ಅದ ಮಠಕ್ಕೆ ಜಾಗ ಅಕ್ಕಡೆ ಹೋಗಿದ್ರೆ ಅಕ್ಕಡೆ ತೊಗೋಬೇಕು ಈ ಕಡೆ ಹೋಗಿ ಈ ಕಡೆ ತೊಗೋಬೇಕು ಇದು ಏನು ಅನ್ನೆಸೆಸರಿ ಏ ಮಠ ಮತ್ತು ಗುಡಿ ಎಲ್ಲ ಇದನ್ನೇ ಎಲ್ಲ ಅದು ಇದು ಎಲ್ಲ ಇಂದು ಮುಸ್ಲಿಂ ಇದಕ್ಕೆ ಹೋಗ್ಬಿಡ್ತು ವಾಕ್ ಮಾಡ್ಕೊಂಡು ಬಿಟ್ರು ಇದು ಎಲ್ಲ ಸಾಬರ ಪರವಾಗಿ ಮಾಡ್ಲಾಕತ್ತಾರ ಸಾಬರ ಸರ್ಕಾರ ಸಿದ್ದರಾಮಯ್ಯ ಬರೀ ಸಾಬರ್ ಮಾಡ್ಲಾಕತ್ತಂತ ಇನ್ನು ನಾಯಕರು ಹೇಳಾಕ್ತಾರಲ್ಲ ಇಲ್ಲಿ ಸಾಬರಿಗೆ ಇಲ್ಲಿ ಇದು ವಿಷಯ ಬರೋದಿಲ್ಲ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಸಾಬರಿಗೆ ಇದು ಪ್ರಾಬ್ಲಮ್ ಅನ್ಯಾಯ ಆಗೋದಿಲ್ಲ ಕೆಲವು ಭಾಳಷ್ಟು ಇಲ್ಲಿ ಇದ್ರಾಗ ಅದಕ್ಕೇನದ ನಾವು ಈ ವಿಷಯ ಒಳಗೆ ಇದು ಜೇರ್ಕರ್ತ ಇದು ಗುರ್ತಿದ್ರೆ ಇದು ಮುಸಲ್ಮಾನರ ಇದ್ರಾಗ ಹೆಚ್ಚದ್ರ ಬಾಧಿತ ಅಂದ್ರೆ ಗುರ್ತಿದ್ರೆ ಯತ್ನಾಳು ಮಾಡ್ತಿರ್ಲಿಕ್ಕೆ ನನಗೆ ಅನಿಸ್ತಾಗುತ್ತೆ ಹೋರಾಟ ಏನು ಅವ್ರಿಗೆ ಈಗ ಈ ಗುರ್ತಾಗ ಕಾಣಿಸ್ತದೆ ಯಾಕೆ ಈಗ ಯಾಕೆ ಮಾಡಿದೆ ಅಂತೇಳಿ ಪಡ್ಗಾನ ಸರ ಸರ ಇಲ್ಲಿ ನಾನು ಹೇಳಿದ್ದೆ ಸರ ಚಾಲುಕ್ಯಾಗಿ ಇವ್ರೇನು ಮಾಡಿದ್ರು ಮೊದಲು ರಾಜ ಮಹಾರಾಜಕ್ಕೆ ಬರ್ಕೋತ ಹೋದ್ರು ಬ್ರಿಟಿಷರು ಮುಂದೆ ಮಾಡಿದ್ರು ಇನ್ನೊಂದು ನಿಮಗೆ ಒಂದು ಹೇಳ್ತೀನಿ ಇದು ಏನು ಇದು ಅದಲ್ಲ ಯಾವುದು ಆ್ಯಕ್ಟ್ ಇದರದ್ದು ಇನಾಮ್ ಅಬ್ಯುಲೇಷನ್ ಆ್ಯಕ್ಟ್ ಏನು ಇವೆಲ್ಲ ಏನದಾವ ಎಲ್ಲ 100 ಎಕರೆ ನಮ್ಮ ನಮ್ಮ ವಫ್ ಅವು ಎಲ್ಲ ನಿನ್ನೆ ಎಂ ಬಿ ಪಾಟೀಲ್ ಸಾಹೇಬ್ ಹೇಳಾರಲ್ಲ 12,000 ಎಕರೆ ವಫ್ ಹೋಗ್ಯದ ಅಂತೇಳಿ ಈ ಅಬ್ಯುಲೇಷನ್ ಆ್ಯಕ್ಟ್ದಿಂದ ಆ್ಯಕ್ಚುಲಿ ಮೊದಲು 14,000 ಇತ್ತು ಹೋಗಿ ಇಷ್ಟು ಹೇಳಾರಲ್ಲ ನಿನ್ನೆ ಅದರ ಪ್ರಕಾರ ಇದು ಮಾಡಿದ್ದು ಇಂದಿರಾ ಗಾಂಧಿ ಕಾಲೊಳಗೆ ಇದು ಆ್ಯಕ್ಚುಲಿ ಬಸನಗೌಡರಿಗೆ ಗುರ್ತಿರ್ಲ ಕಾಣಿಸ್ತದೆ ಇನಾಮ್ ಅಬ್ಯುಲೇಷನ್ ಆ್ಯಕ್ಟ್ ಇವೇನು ವಫ್ ಅದು ಅವು ಇವು ಎಲ್ಲ ಏನು ತೆಗೆದು ತಕೊಂಡ್ರಲ್ಲ ಇವ್ರು ತಕ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಒಳಗೆ ಇದು ಸ್ವಲ್ಪ ಗಮನಕ್ಕಿರಬೇಕು ಇವು ಯಾವಾಗಲೂ ಇದು ಆಗಿದ್ದು ಇದು ನಮಗೆ ಇದು ವಕ್ಫದ್ದು ಪ್ರಾಪರ್ಟಿ ಹೈಯೆಸ್ಟ್ ಹೋಗಿದ್ದು ಇವೆಲ್ಲ ಇನಾಮಿ ಜಮೀನು ಅವಾಗ ಇದು ಇದು ಮಾಡಿ ಇನ್ನು ಮತ್ತು ದೇವಸ್ಥಾನ ಇದು ಇನಾಮ್ ಇವೆಲ್ಲ ಇನಾಮ್ ಇನಾಮ್ ಅಬ್ಯುಲೇಷನ್ ಲಾ ಏನು ಬರ್ತಾರೆ ಮಾಡಿ ಇದಾಗ ಆ್ಯಕ್ಟ್ ಒಳಗೆ ಚೇಂಜಸ್ ಮಾಡಿ ಇಂದಿರಾ ಗಾಂಧಿ ಕಾಲದಲ್ಲಿ ಇದು ಎಷ್ಟು 100 ಎಕರೆ ಇದ್ದವರಿಗೆ ಕಡಿಮೆ ಮಾಡಿ ಯಾರು ಎಷ್ಟು ಅವಶ್ಯಕತೆ ಅದು ಅಷ್ಟೇ ಇಟ್ಕೋಬೇಕಂತೇಳಿ ಅವಾಗ ಮಾಡಿದ್ದು ಏನು ಆ ಟೈಮ್ಗೆ ಇದು ವಿಷಯ ಇದು ಏನು ತಡಾನು ಇಲ್ಲ ಬುಡಾನು ಗುರ್ತಿಲ್ಲ ಇಲ್ಲಿ ಹಿಡಿದುಗಳಿಗೆ ಸೋಮ ಭಾಷಣ ಮಾಡೋದೇ ಮಾಡೋದು ಮಂದಿಗೆ ಏನ್ರಿ ಒಟ್ಟು ಅಂದ್ರೆ ತಪ್ಪು ಸಂದೇಶ ಕೊಟ್ಟು ನಾ ಏನ ಒಬ್ಬ ಜವಾಬ್ದಾರಿ ಅಂತ ತಾವು ಕೇಂದ್ರ ಮಂತ್ರಿ ಇರ್ತೀರಿ ತಾವು ಶಾಸಕರಾಗಿ ಜನರಿಗೆ ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು ವಫ್ ಅಂದ್ರೆ ಏನು ಇದು ಆಸ್ತಿ ಎಲ್ಲಿದ್ದು ಬಂತು ಅದರೆಲ್ಲ ಡೀಟೇಲ್ ತಗೊಂಡು ಇದು ಏನಾಯ್ತು ಇದು ಇದಾಗ ಈ ರೀತಿ ತಂದಿದ್ರೆ ಎದುರಾಗ ಬರ್ತೀರಿ ಪ್ರತಿಯೊಂದು ವಿಷಯ ಒಳಗೆ ಬರೇ ಹಿಂದೂ ಮುಸ್ಲಿಂ ಕಾರ್ಡ್ ಯೂಸ್ ಮಾಡೋದ್ರಿಂದ ಇದು ಉಪಯೋಗ ಆಗೋಲ್ಲ ಅದಕ್ಕೆ ಕಾಯ್ದೆ ಬೇರೆ ರೀ ಕಾಯ್ದೆ ಅಮೆಂಡ್ಮೆಂಟ್ ಅವು ಬೇರೆ ಬೇರೆ ಅದಾವ ಅದು ಇನ್ನ ನಡೆದ ಯಾವ ರೀತಿ ಇರಬೇಕು ಏನದ ಅದು ಅದು ಬರ್ತದ ಹೊರಗೆ ಇನ್ನ ಅದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿದವರು ಅದಕ್ಕೆ ಇನ್ನೂ ನಡೆದ ಕೆಲಸ ಅದ್ರಾಗ ಏನೇನು ಬರ್ತಾವ ನೋಡ್ಬೇಕಾರ ಅವಾಗ ವಿರೋಧ ಪರ ಅವಶ್ಯಕತೆ ಅದಾಗ ಏನೇನು ಅಂಶಗಳು ಬರ್ತಾವ ನೋಡ್ಕೋಬೇಕಲ್ಲ ಹಿಂದೂಗಳಿಗಿಂತ ಜಾಸ್ತಿ ಮುಸ್ಲಿಮರಿಗೆ ವಕಫ್ನಿಂದಲೇ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ
ಅನ್ಯಾಯ ಅಂದ್ರೆ ನಮ್ಮ ವಿಶೇಷವಾದಂತ ನಮ್ಮ ಇವು ಏನ್ ಆಸ್ತಿ ಅದಾವಲ್ಲ ಅನ್ಯಾಯ ಆಗ್ಯಾದ ಹೇಳಾಕ್ತಿಲ್ಲ ಮತ್ತೆ ಮತ್ತೆ ಇದು ಮತ್ತೆ ಎದಕ್ ನಿಮ್ ಮುಂದೆ ಯಾಕೆ ನಾ ಬಂದ್ ಕೂತೀನಿ ಇಲ್ಲಿ ಮತ್ತೆ ಅದಕ್ಕೆ ಹಾ ಅದು ಇಲ್ಲ ನಮಗು ನಮಗೆ ಆಗ್ಯದ ಮತ್ತೆ ಯಾರಿಗ ಆಗಿಲ್ಲ ಇಲ್ಲಿ ಇದು 90% ನಮಗೆ ಆಗ್ಯದ ಏನ ಇದ್ರಾಗ ಇನ್ನೊಂದ್ ಏನಾಗ್ಯದ ಅಂದ್ರ ಅದು ಬಸನಗೌಡರು ಏನಾಗ್ಯದ್ರ ಈಗ ಎಂ ಸಿ ಮುಲ್ಲಾ ಕಲ್ಲಪ್ಪ ಮಲ್ಲಪ್ಪಗ್ ಮಾರಿರ್ತಾನ ಮತ್ತ ಅವನು ಖರೀದಿದ್ರಿಂದ ಅವ ಎಲ್ಲ ಅವನ ಹೆಸರಲ್ಲಿ ಆಗಿರ್ತ ಅದು ಮತ್ತ ಅವ ಕಲ್ಲಪ್ಪ ಬರೋನಿಲ್ಲ ಬಸನಗೌಡ ನಂದು ಹಿಂಗ ಆಗ್ಯದ ನೋಡ್ರಿ ಚೇಂಜ್ ಆಗಿರ್ತೀವಿ ನನಗ್ ನೋಡ್ ನಾ ಆಗ ಹೇಳಿಲ್ಲ ನಿಮ್ಗೆ ಕ್ಲಾರಿಫಿಕೇಶನ್ ಇದು ದೇವಸ್ಥಾನ ಇನಾಮಿ ಇದು ರಾಜ ಮಹಾರಾಜರು ಕೊಟ್ಟಿದ್ದು ಎಲ್ಲರಿಗೆ ಕೊಟ್ಟಿದ್ದು ಅವ್ರೆ ಗೌಡ ಕುಲಕರ್ಣಿ ಕೊಟ್ಟಿದ್ದು ಅವರೇ ಯಾರು ಆಯಾ ಕಾಲದೊಳಗೆ ಯಾರು ಶಿವಾಜಿ ಮಹಾರಾಜ್ ಇರ್ಲಿ ಪೇಶವ್ ಇರ್ಲಿ ಅಲಿ ಶಾ ಇರ್ಲಿ ಹೈದರ್ ಇರ್ಲಿ ಯಾರೇ ಬರ್ಲಿ ಅವರು ತಮ್ಮ ತಮ್ಮ ಆಳ್ಕಿ ಒಳಗ ಆಯಾ ಇದ್ರ ಪ್ರಕಾರ ಅವರು ಇನಾಮಿ ಕೊಡ್ಕೋತ ಬಂದಾರ ಇದು ದೇವಸ್ಥಾನ ಇದು ಏನಾಗ್ಯಾವ ಅಷ್ಟೇ ನಮಗೂ ಹಂಗೆ ಕೊಟ್ಟಾರ ಸರ ನೀವೊಂದ್ ಕೆಲಸ ಈಗ ಹಂಗ ನೋಡ್ರಿ ಕೊಟ್ಟಾರ ಮತ್ತಿದು ನಮ್ಮ ಆಸ್ತಿ ವಕ್ಫ್ ಯಾ ಆಧಾರ ಮೇಲೆ ವಕ್ಫ್ ಮಾಡ್ಕೊಂಡ್ರಿ ಇವರು ಬೇಕಲ್ಲ ಹಿಂಗಲ್ ಸರ ಇದ್ರಾಗ ಅವಾಗ ವಫ್ ಇದ್ದಿದ್ದಿಲ್ಲ ಅವಾಗ 74 ಇರ್ ಮೊದಲು ಯಾಕೆ ಎಲ್ಲಿ ವಫ್ ಇತ್ತು ಇಲ್ಲ ಅವಾಗ 56 ಇಲ್ಲಿ ಅವಾಗ ರಾಜ ಮಹಾರಾಜರ ವಫ್ ಇತ್ತೇನ್ರಿ ಅವಾಗ ಯಾರಾದ್ರೂ ಕೊಟ್ಟಿದ್ದು ಅವ್ರೇನ್ ಮಾಡಿದ್ರು ಅವ್ರು ಪ್ರತಿಯೊಂದು ಈಗ ಇನ್ನೊಂದು ಹೇಳ್ತೀನಿ ನಿಮಗ ಸರ ಇಲ್ಲಿ ಐತಿ ಅದು ಕಾಯ್ದೆ 50 ಅದು ಬೇರೆ ಅದು ವಫ್ ಕಾಯ್ದೆ ಇತ್ತು ಯಾಕೆ ಅದ ಇದ್ರ ಅದ್ರ ದೇವಸ್ಥಾನ ಜಮೀನು ತಗೊಂಡಿದ್ದು ಹೇಳತ್ತೀನಿ ನಿಮಗ ಇಲ್ಲಿ ಆಸ್ತಿ ತಗೊಂಡಿದ್ ಹೇಳತ್ತೀನಿ ಹಾ ಅದೇ ಹೇಳಾಕ್ತೀನಿ ಇದು ನಮ್ದು ಆಗಲ್ಲ ಅದೇ ಕ್ಲಿಯರ್ ಮಾಡಿ ನೋಡ್ರಿ ನಾ ಯಾಕಂದ್ರ ಇದು ನಮಗ್ ಇನಾಮಿಗೆ ಬಂದಿದ್ದು ವಾಫ್ ಯಾಕೆ ಮಾಡ್ಕೊತೀರ ನಮ್ದು ಅದೇ ಪ್ರಶ್ನೆ ಐತಿ ಸರಿ ಇಲ್ಲ ಸರ್ ಸರ್ ಇದು ನಿಮಗ್ ಸ್ವಲ್ಪ ನನ್ ಬಲ್ಲಿ ಐತರ ನನ್ ಈಗ ನನ್ನ ಜಮೀನ್ ಇನ್ನಾಮ ಅದಾವ ಇಲ್ಲಿ ಇಲ್ಲ ಇಲ್ಲ ನೋಡ್ರಿ ಇಲ್ಲ ನಮಗೆ ಈಗ ನನಗೇನಾಗ್ಯದ ಅಂದ್ರ ನನಗ ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲಿ ಇದು ನನ್ಗೇನದಾರ ಇಲ್ಲಿ ನನಗೆ 3 ಕಾಲಂ ಒಳಗದಾವ ನನಗೇನ್ ಮಾಡ್ಯಾರ ಇಲ್ಲಿ ಸರ ಒಂದು ನನಗ ಏನಾಗದ್ರಿ ಒಂದು 3 ಕಾಲಂ ನನಗ ಒಂದು ನನಗ ಇಂಡಿವಿಜುವಲ್ ಇನಾಮ್ ಕೊಟ್ಟದ ಒಂದು ಇನ್ನೊಂದು ದೇವಸ್ಥಾನ ಇನಾಮ್ ಸಿಕ್ಕದ ಇನ್ನೊಂದು ಏನದ ಇದ್ರದ್ದು ಯಾವ್ದು ಪರ್ಸನಲ್ ಇನಾಮ್ ಒಂದು ಇಂಥವ್ ಬೇರೆ ಬೇರೆ ಇನಾಮ್ ಬಂದಾವ ಇವು ಯಾವಾಗ ವಾಕ್ ಹೋಗುದ ನಂದು ಇಲ್ರಿ ಗೆಜೆಟ್ ಬರ್ತಾರೆ ಹೇಳ್ತೀನಿ 74 ಗೆಜೆಟ್ ಹಾ ಅದ್ರಾಗ ಬರ್ತೇನೆ ಅದ್ರಾಗ ಗೆಜೆಟ್ ಒಳಗೆ ಬಂದದ ಮತ್ ಗೆಜೆಟ್ ಬಂದಾಗ ನೋಟಿಸ್ ಕೊಟ್ರ ಅವ್ರು ಅಷ್ಟೇ ನೋಟಿಸ್ ಕೊಟ್ಟಿಲ್ಲ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ